ಇಲ್ಲ ಇಲ್ಲ ನೀವು ಹೆದರ್ಕೊಂಬೇಡಿ, ನಾನು ಬೇರೆ ಏನಕ್ಕೋಲ್ಲ. ತಮ್ಮ ಹೆಸರೇನು? ಬಸವರಾಜ್ ಅಂತ, ದಾವಣಗೆರೆಯಿಂದ. ನಿಮ್ಮ ಹೆಸರು? ಅಂಪಣ್ಣ ಅಂತ. ನಿಮ್ಮದು ದಾವಣಗೆರೆ? ಸೊ ಅಂದಾಜು ನೀವು ಹೇಳ್ದಂಗೆ ದಿನಕ್ಕೆ ಒಂದು 300 ಮನೆ ಚಿಲ್ಡ್ರೆ ಮಾಡ್ತೀರಾ ನೀವು ಈ ಥರ? ಸೊ ನೀವು ಇಲ್ಲೇ ಸೆಗ್ರಿಗೇಷನ್ ಮಾಡ್ಕೊಬೇಕು, ನಿಮ್ದು ತುಂಬ ಕಷ್ಟ ಆಗತ್ತೆ. ನೋಡಿ ಸರ್, ಹಂಗೆ ಮಾಡ್ಬೇಕಲ್ಲ, ಕ್ಲೀನ್ ಹಂಗೆ ಮಾಡಿದ್ರೆ ನಮ್ಗೆ ಸರ್ ಅರ್ಧ ಗಂಟೆ ಆಗುತ್ತೆ ಸರ್. ಅರ್ಧ ಗಂಟೆ ಆಗತ್ತೆ. ಸೊ ನಿಮ್ದು ಇಲ್ಲಿ ಇಲ್ಲೇ ನಿಮ್ಗೆ ಒಣಕಸ ಬೇರೆ ಹಸಿ ಕಸ ಬೇರೆ ಇದ್ರೆ ನಿಮ್ಗೆ ಅದೇ ಅರ್ಧ ಗಂಟೆ ಆಗೋದು. ಅಲ್ಲಿ ಇಲ್ಲಿ 5 ನಿಮಿಷ 10 ನಿಮಿಷದಲ್ಲಿ ಕೆಲಸ ಮುಗಿಯುತ್ತೆ. ಹಂಗೆ ಅಲ್ಲೆಲ್ಲ ಕೈ ಹಾಕಿ ಇದು ಮಾಡಿ ಆ ಮಾಡೋ ತಲೆನೋ ಇರಲ್ಲ. ಹೇಳ್ಬೇಡಿ, ನಾನು ಈ ವಿಡಿಯೋ ಎಲ್ಲ ತೆಗಿತಿರೋದೀಗ. ನಾನು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಇದನ್ನ ಸ್ವಲ್ಪ ತೋರಿಸಿ ನಿಮ್ ಕಷ್ಟನ ಒಳಗೆ ಹಂಚ್ಕೊಂಡ್ರೆ ನನಗೆ ಈಗ ಎಲ್ಲರಿಗೂ ಮನವರಿಕೆ ಮಾಡೋಕ್ಕೆ ಸುಲಭ ಆಗತ್ತೆ. ಹಾಂ, ಅದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ಸೊ ನಿಮ್ಮದು ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು ಬಸವರಾಜ್? ಎರಡು ಮೂರು ವರ್ಷ ಆಯಿತು. ನಿಮ್ಮದು? ನಿಮ್ಮದು ಅಷ್ಟೇ. ಮನೆಯವರೆಲ್ಲ ಎಲ್ಲಿ? ದಾವಣಗೆರೆನೇ? ಬೆಂಗಳೂರಿಗೆ ಬಂದಿಯಾರಾ? ಇಲ್ಲೇ ಇಲ್ಲ. ಮನೆ ಎಲ್ಲಿದೆ? ಚನ್ನಸಂದ್ರ. ಯಾವ ಚನ್ನಸಂದ್ರ? ವೈಟ್ ಫೀಲ್ಡ್ ಹತ್ರ ಇದೆಯಲ್ಲ ಅದ? ಇಲ್ಲಿರೋದು. ಹಾಂ, ಇಲ್ಲಿರೋದು. ಹಾಂ, ಚಳ್ಳಕೆರೆ ಹಿಂದ್ಗಡೆ. ಮತ್ತೆ ಎಷ್ಟು ಜನ ಮಕ್ಕಳು ನಿಮ್ದು? ನಿಮ್ ಶಾಲೆಗೆ ಹೋಗ್ತಾರಾ? ಸಣ್ಣ ಹುಡುಗರು. ನಿಮ್ದು ಬಸವರಾಜ್? ಸ್ಕೂಲಿಗೆ ಹೋಗ್ತಾರಾ? ಮಕ್ಳು ಏನ್ ಮಾಡ್ತೀನಿ ಅಂತ ದೊಡ್ಡವರಾದ್ಮೇಲೆ ಏನು ಗೊತ್ತಿಲ್ಲ ಇನ್ನು. ಅಂತೂ ಶಾಲೆಗಂತೂ ಕಳಿಸ್ತೀರಾ? ಡೈಲಿ. ಸರಿ ಬಸವರಾಜ್, ಥ್ಯಾಂಕ್ ಯು.